ಸ್ನೇಹಿತರೆ, ನಾಳೆಯ ದಿನ ಬಹಳನೇ ವಿಶೇಷತೆಯನ್ನು ಪಡೆದಿರುವಂಥ ದಿನ ಅಂತ ಹೇಳ್ತೀವಿ. ಯಾಕಂದರೆ ನಾಳೆ ದುರ್ಗೆ ಏಳನೆಯ ದಿವಸ, ಸಪ್ತಮಿ ದಿವಸ ಕಾಳರಾತ್ರಿ ರೂಪದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ಆಕೆ ಶನಿಗ್ರಹದ ಆಧಿಪತ್ಯವನ್ನು ವಹಿಸ್ಕೊಂಡು ಬರ್ತಾ ಇರೋದು ನಾಳೆ ಶನಿವಾರ ದಿವಸವೇ. ಅತ್ಯಂತ ಶಕ್ತಿಶಾಲಿಯಾಗಿರುವಂಥ ಈ ದೇವತೆ, ಅದು ಶನಿವಾರ ದಿವಸ ಶನಿಗ್ರಹ ಅಂತಂದರೆ ಹೆಚ್ಚು ಶಕ್ತಿಶಾಲಿಯನ್ನು ಪಡೆದಿರುವಂಥ. ಈ ರೀತಿಯಾಗಿ ನಾವು ಕೆಲವು ಯೋಗಗಳು ನಮಗೆ ವಿಶೇಷವಾಗಿ ಕೂಡಿ ಬರೋದು ಅಪರೂಪ ಅಂತಲೇ ಹೇಳ್ತೇವೆ. ಅದರಲ್ಲೂ ನಾಳೆ ಸುಕರ್ಮ ಯೋಗದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾಳೆ. ಅದರಲ್ಲೂ ಪೂರ್ವಾಷಾಢ ನಕ್ಷತ್ರದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾಳೆ. ನಾವು ನಕ್ಷತ್ರಗಳನ್ನ ವರ್ಗೀಕರಣ ಮಾಡುವಾಗ ಹೇಳ್ತೇವೆ, ಪೂರ್ವಾಷಾಢ ನಕ್ಷತ್ರಕ್ಕೆ ಉಗ್ರ ನಕ್ಷತ್ರ ಅಂಥೇಳಿ. ಅದರಲ್ಲಿ ನಾವು ಕೆಲವು ಶುಭ ಕಾರ್ಯಗಳನ್ನು ಹೆಚ್ಚಾಗಿ ಮಾಡುವುದಿಲ್ಲ. ಅದಕ್ಕಾಗಿ ನಾಳೆ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿರಿ. ಉಗ್ರ ರೂಪದಲ್ಲಿ ಬರುವಂಥ ದೇವಿಯ ಒಂದು ಪ್ರಸನ್ನತೆಯನ್ನು ಪಡೆದುಕೊಂಡ್ರೆ ನಿಮ್ಮ ಎಂತಹ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ಈಗ ಮೊದಲು ಪಂಚಾಂಗವನ್ನು ಅವಲೋಕನ ಮಾಡಿ ಶುಭ ಮುಹೂರ್ತಗಳನ್ನ ಕೊಟ್ಬಿಡ್ತೀನಿ. ನಂತರ ಪೂಜಾ ವಿವರವನ್ನು, ಕಥೆಯನ್ನು ಹೇಳ್ತೀನಿ. ಯಾರು ಕೊನೆಯ 3 ದಿವಸ ನವರಾತ್ರಿಯನ್ನು ಹಾಕ್ತೀರಿ, ನಾಳೆಯಿಂದ ಶುರು ಮಾಡಬೇಕು. ಯಾವ ರೀತಿ ಕಲಶ ಮತ್ತು ದೀಪ ಈಗಾಗಲೇ ಹೇಳ್ಕೊಟ್ಟಿನಿ, ಅದೇ ಸಂಕಲ್ಪವನ್ನು ಮುಂದುವರಿಸಿ ನೀವು ಕಲಶ ಸ್ಥಾಪನೆ, ದೀಪಸ್ಥಾಪನೆ ನಾಳೆಯಿಂದ 3 ದಿವಸ ಮಾಡಬಹುದು. ನಾಳೆ ಅಕ್ಟೋಬರ್ 21 ಶನಿವಾರ ಪೂರ್ವಾಷಾಢ ನಕ್ಷತ್ರ ಸುಕರ್ಮ ಯೋಗದಲ್ಲಿ ದುರ್ಗಾ ಪೂಜೆ. ನಾಳೆ ಸೂರ್ಯೋದಯ 6:30 ಮತ್ತು ಸೂರ್ಯ ಅಸ್ತ 5:52. ಸೂರ್ಯ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರೆ ಚಂದ್ರ ಧನುರಾಶಿಯಿಂದ ಮಕರ ರಾಶಿಯತ್ತ ಮುಖವನ್ನು ಮಾಡ್ತಾನೆ. ಇನ್ನು ನಾಳೆ ಅಷ್ಟೊಂದು ಶುಭ ಯೋಗ ಏನೂ ಇಲ್ಲ. ಆದರೆ 7:50 ರಾತ್ರಿ 7:50 ಮೇಲೆ ಉತ್ತರಾಷಾಢ ನಕ್ಷತ್ರ ಬರ್ತದೆ. ಶನಿವಾರ ಉತ್ತರಾಷಾಢ ನಕ್ಷತ್ರ, ಶುಕ್ಲ ಸಪ್ತಮಿ, ಇವು ಮೂರೂ ಸೇರಿದಾಗ ತ್ರಿಪುಷ್ಕರ ಯೋಗ ಅಂತ ಏರ್ಪಾಡಾಗ್ತದೆ. ಇದೊಂದು ಸರ್ವಾರ್ಥ ಸಿದ್ಧಿ ಯೋಗ ಅಂತ ಹೇಳ್ತೀವಿ. ಏನಾದರೂ ಶುಭ ಕಾರ್ಯಗಳನ್ನ ನಾಳೆ ಮಾಡಬೇಕು ಅಂತ ಇದ್ದರೆ ಯಾರಾದರೂ ಸಂಜೆ 7:50 ಮೇಲೆ ಒಳ್ಳೆಯದದ. ಇನ್ನು ನಾಳೆ ನವರಾತ್ರಿ ಹಾಕೋರಾಗಿರ್ಬೋದು, ಪೂಜೆಯನ್ನು ಮಾಡೋರಾಗಿರ್ಬೋದು, ನಾಳೆ ಸರಸ್ವತಿ ಪೂಜಾ ಕಡೆ ಸಹ ಮಾಡಬೇಕಾಗ್ತದೆ. ಹೇಳ್ಕೊಡ್ತೇನಂತೀಗ ಮೊದಲು ಸಮಯವನ್ನು ಹೇಳ್ತೇನೆ, ನೋಟ್ ಮಾಡ್ಕೊಂಡ್ಬಿಡ್ರಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 4:50 5:42 ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ. ಇನ್ನು ಎರಡನೇ ಮುಹೂರ್ತ ಅಂತಂದರೆ 6:25 8:30 ತುಲಾಲಗ್ನ. ಇದು ಕೂಡ ಶುಕ್ರ ಆಧಿಪತ್ಯದಲ್ಲಿರುವಂಥ ಈ ಲಗ್ನ ಕೂಡ ನಿಮಗೆ ಶುಭವನ್ನು ತಂದುಕೊಡ್ತದೆ. ಇನ್ನು ಎರಡನೇ ಮುಹೂರ್ತ ಅಂತಂದರೆ 10:50 12:56 ಇದಕ್ಕೆ ಧನು ಲಗ್ನ ಅಂತ ಹೇಳ್ತೇವೆ. ಗುರು ಆಧಿಪತ್ಯದಲ್ಲಿರುವಂಥ ಇದು ಕೂಡ ನಿಮಗೆ ಶುಭವನ್ನು ತಂದುಕೊಡ್ತದೆ. ಇನ್ನು ಅಭಿಜಿತ್ ಮುಹೂರ್ತ, ಲಕ್ಷ್ಮೀನಾರಾಯಣ ಮುಹೂರ್ತ ಅಂತ ಏನು ಹೇಳ್ತೇವೆ, ಇದು 11:46 12:32 ಅಭಿಜಿತ್ ಮುಹೂರ್ತ, ಇದು ಕೂಡ ಶುಭವನ್ನು ತಂದುಕೊಡ್ತದೆ. ಇನ್ನು ಅಮೃತ ಕಾಲ, ಬೆಳಗ್ಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರಿಗೆ ಮಧ್ಯಾಹ್ನ ಕೂಡ ಒಂದು ಮುಹೂರ್ತವನ್ನು ಕೊಡ್ತೀನಿ. ಅದು ಅಮೃತ ಕಾಲ ಅಂತಲೇ ಹೇಳ್ತೀವಿ, ಅದು ಶುಭವನ್ನು ತಂದುಕೊಡ್ತದೆ. 3:15 4:50 ಇದು ಬಹಳನೇ ಶುಭ ಆದ ಅಮೃತ ಕಾಲ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ನೀವು ಕಲಶ ಸ್ಥಾಪನೆ ಆಗಿರ್ಬೋದು, ದೀಪಸ್ಥಾಪನೆ ಆಗಿರ್ಬೋದು, ನಿತ್ಯ ಪೂಜೆ ಆಗಿರ್ಬೋದು, ಪ್ರತಿಯೊಂದನ್ನು ಮಾಡಬಹುದು. ಇನ್ನು ಸಪ್ತಮಿ ದಿವಸ ದುರ್ಗೆ ಕಾಳರಾತ್ರಿ ರೂಪದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅಂತ ಹೇಳಿದೆ. ಯಾಕೆ ಈ ದುರ್ಗೆಗೆ ಈ ಕಾಳರಾತ್ರಿ ರೂಪ ಬಂತು ಅದರ ಕಥೆಯನ್ನು ಹೇಳ್ತೇನೆ. ಕಾತ್ಯಾಯಿನಿ ಮುನಿಗಳು ಎಷ್ಟೋ ವರ್ಷಗಳ ತಪಸ್ಸಿನಿಂದ ಕಾತ್ಯಾಯಿನಿಯನ್ನ, ಅಂದರೆ ದುರ್ಗೆಯನ್ನು ಮಗಳಾಗಿ ಪಡೀತಾರೆ. ಈಕೆ ಕಾತ್ಯಾಯಿನಿ ಮಹರ್ಷಿಯ ಮಗಳಾಗಿ ಹುಟ್ಟಿ ಬಂದದ್ದು ಕಪ್ಪು ವರ್ಣದಲ್ಲಿ. ಎಷ್ಟು ಸುಂದರಳಾಗಿರ್ತಾಳೆ ಅಂದರೆ ಈಕೆ ಜಗದೇಕ ಸುಂದರಿಯಾಗಿ ಆಕೆ ರೂಪವನ್ನು ತಾಳ್ತಾಳೆ. ಕಪ್ಪು ವರ್ಣವಳದಾಗಿ ಯಾಕೆ ಹುಡ್ತಾಳೆ ಅನ್ನೋದಕ್ಕೂ ಒಂದು ಕಥೆ ಅದ, ಅದನ್ನು ಮುಂದಿನ ಕಥೆಯಲ್ಲಿ ಹೇಳ್ತೇನೆ. ಹೀಗಿರಬೇಕಾದ್ರೆ ಆಕೆ ಒಂದು ದಿವಸ ಹಿಮಾಲಯ ತಪ್ಪಲಿನಲ್ಲಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಶುಂಭ ನಿಶುಂಭರ ಸೈನ್ಯಾಧಿಪತಿಗಳು ಆಕೆಯನ್ನು ನೋಡ್ತಾರೆ. ಆಕೆ ಇಷ್ಟು ಸುಂದರಳಾಗಿರ್ತಾಳೆ ಅಂದರೆ ಅವರು ಬಂದು ಶುಂಭ ನಿಶುಂಭರ ಹತ್ರ ಹೇಳ್ತಾರೆ, ಇಷ್ಟೊಂದು ಸುಂದರ ರೂಪಳಾದಂಥ ಅಲ್ಲಿ ಒಂದು ಹೆಣ್ಣು ಮಗಳು ತಪಸ್ಸಿಗೆ ಕುಳಿತಿದ್ರು, ಈ ಜಗತ್ತಿನಲ್ಲಿ ನೀವು ಎಲ್ಲ ದೇವಾನ್ ದೇವತೆಗಳನ್ನೆಲ್ಲರೂ ಗೆದ್ದುಬಿಟ್ಟಿರಿ, ಆಕೆನ ಮಾತ್ರ ಗೆದ್ದುಕೊಂಡ್ಬಿಟ್ರೆ
ನಿಮಗೆ ಆಕೆ ನಿಮ್ಮ ಪತ್ನಿ ಆದರೆ ಬಹಳ ಒಳ್ಳೆಯದಿರ್ತದೆ ಅಂತ ಹೇಳಿ ಅಂದರೆ ಅಷ್ಟು ಸುಂದರಳಾಗಿರ್ತಾಳೆ ಜಗತ್ತಿನ ಸುಂದರ ವಸ್ತುಗಳೆಲ್ಲ ನಿಮ್ಮ ಬಳಿಯುವ ಆದರೆ ಆಕೆ ಮಾತ್ರ ನಿಮ್ಮ ಬಳಿಯಲ್ಲಿ ಇಲ್ಲ ಅಂತ ಹೇಳಿದಾಗ ಶುಂಭನಿ ಶುಂಭರು ಆಕೆಯನ್ನು ನಾವು ಪಡಿಲೇಬೇಕು ಅಂತ ಹೇಳಿ ತಮ್ಮ ದೈತ್ಯ ಸೇನೆಯನ್ನು ಆಕೆ ಹತ್ರ ಕಳಿಸ್ತಾರೆ ಆಕೆಯನ್ನು ಕರ್ಕೊಂಡು ಬರ್ರಿ ಅಂತ ಹೇಳಿ ಬಂದಂಥ ದೈತ್ಯ ಸೇನೆಯನ್ನೆಲ್ಲ ಆಕೆ ಸಂಹಾರವನ್ನು ಮಾಡಿ ಬಿಡ್ತಿರ್ತಾಳೆ ಇದನ್ನು ತಿಳಿದಂಥ ಶುಂಭನಿ ಶುಂಭರು ಚಂಡಮುಂಡರನ್ನ ಕಳಿಸ್ತಾರೆ ಚಂಡಮುಂಡರು ಸಂಹಾರ ಆಗ್ತದೆ ಕಾತ್ಯಾಯಿನಿ ರೂಪದಲ್ಲಿ ನಂತರ ಅವರವರೇ ರಕ್ತ ಬೀಜಾಸುರನನ್ನು ಕಳಿಸ್ತಾನೆ ರಕ್ತ ಬೀಜಾಸುರ ಹೆಂಗಂತಂದ್ರೆ ಅವನ ಜೊತೆ ಯುದ್ಧವನ್ನು ಮಾಡಬೇಕಾದ್ರೆ ಅವನಿಗೆ ಒಂದೇ ಏಟು ಹಾಕಿದರೂ ಸಹ ಅವನ ರಕ್ತದ ಒಂದು ಬಿಂದು ನೆಲದ ಮೇಲೆ ಬಿದ್ದರೂ ಸಾವಿರಾರು ಮಂದಿ ರಕ್ತ ಬೀಜಾಸುರು ಹುಟ್ಕೊಳ್ತಿರ್ತಾರೆ ಈ ರೀತಿಯಾಗಿ ಅಲ್ಲಿ ಯುದ್ಧ ಶುರು ಆಗ್ತದೆ ಆ ಯುದ್ಧದಲ್ಲಿ ಎಲ್ಲ ದೇವಾನ್ದೇವತೆಗಳ ಪತ್ನಿಯರು ಸಹ ಬಂದು ಸೇರ್ಕೋತಾರೆ ಹೀಗಿರಬೇಕಾದ್ರೆ ಆ ಮಹಾನ್ ರೂಪದಲ್ಲಿ ಯುದ್ಧ ಮಾಡ್ತಾ ಇದ್ದಂಥ ಕಾಳಿ ದೇವಿಗೆ ಎಲ್ಲ ದೇವಾನ್ದೇವತೆಗಳಿಗೂ ಈ ರಕ್ತ ಬೀಜಾಸುರನ ಸಂಹಾರ ಮಾಡೋದೊಂದು ದೊಡ್ಡ ಚಿಂತೆ ಆಗಿಬಿಡ್ತದೆ ಹೇಗೆ ಅವನನ್ನು ಸಂಹಾರ ಮಾಡಬೇಕು ಒಂದೇ ಒಂದು ಹನಿ ರಕ್ತ ಬಿದ್ದರೂ ಕೂಡ ಸಾವಿರಾರು ಮಂದಿ ಹುಟ್ಕೊಳ್ಳಿಗತ್ತಾರೆ ಅತಿಯಾಗಿ ಶಕ್ತಿಶಾಲಿಯಾಗಿ ಅವನು ದೇವತೆಗಳನ್ನೆಲ್ಲ ಕಾಡಲಿಕ್ಕೆ ಶುರು ಮಾಡೋಣ ಅವನನ್ನು ಹೇಗಾದರೂ ಮಾಡಿ ಸಂಹಾರವನ್ನು ಮಾಡಬೇಕು ಯಾಕಂದ್ರೆ ಅವ ಎಷ್ಟೋ ವರ್ಷಗಳ ತಪಸ್ಸಿನ ಫಲದಿಂದ ಅವನು ಆ ವರವನ್ನು ಬೇಡ್ಕೊಂಡಿರ್ತಾನೆ ಹೀಗಾಗಿ ಅವನ ಸಂಹಾರ ಮಾಡೋದು ಅಷ್ಟು ಸರಳ ಅಲ್ಲ ಅಂತ ತಿಳಿದಂಥ ದುರ್ಗೆ ಆಗ ತನ್ನ ದೇಹದಿಂದ ಒಂದು ಕರಾಳ ರೂಪವನ್ನು ಸೃಷ್ಟಿ ಮಾಡ್ತಾಳೆ ಹೊರ ತೆಗಿತಾಳೆ ಆ ತೆಗೆದಂಥ ಆಕೆ ಕಾಲ ರಾತ್ರಿ ಆಕೆಯ ಒಂದು ಬಣ್ಣ ನೀಲಿ ಬಣ್ಣದಲ್ಲಿ ಕೆಂಪು ಕಣ್ಣುಗಳನ್ನು ಹೊಂದಿರುವಂಥ ಈಕೆ ಉದ್ದಾದ ನಾಲಿಗೆಯನ್ನು ಹೊಂದಿರುವಂಥ ಈಕೆ ಕಾಳರಾತ್ರಿ ಕಾಲಿ ಅಂತಲೇ ಅತಿಯಾಗಿ ಬಿಭತ್ಸ ರೂಪದಿಂದ ದುರ್ಗೆ ರಕ್ತ ಬೀಜಾಸುರನ್ನ ಹೊಡಿಲಿಕ್ಕೆ ಶುರು ಮಾಡ್ತಾಳೆ ತನ್ನ ಗದೆಯಿಂದ ರಕ್ತ ಬೀಜಾಸುರನ್ನ ಹೊಡಿಲಿಕ್ಕೆ ಶುರು ಮಾಡಿದಾಗ ಆತನ ದೇಹದಿಂದ ಏನು ರಕ್ತ ಬೀಳಬೇಕು ಅಂತ ಅನ್ನೋ ಅಷ್ಟೊತ್ತಿಗೆ ಭೂಮಿಗೆ ಬೀಳಲಿಕ್ಕೆ ಕೊಡಲಾರದೆ ತನ್ನ ಉದ್ದವಾದ ನಾಲ್ಗೆಯಿಂದ ಆ ರಕ್ತವನ್ನು ಹೀರ್ತಿರ್ತಾಳೆ ಅದಕ್ಕಾಗಿ ಈಕೆಗೆ ಮಾಟ ಮಂತ್ರ ಮಾಡುವವರು ಮಧ್ಯರಾತ್ರಿ ಕಾಲರಾತ್ರಿಗೆ ಮಧ್ಯರಾತ್ರಿಯಲ್ಲಿ ರಕ್ತದ ಬಲಿಯನ್ನು ಕೊಡ್ತಾರೆ ಈಕೆಯನ್ನು ಒಲಿಸ್ಕೊಳ್ಬೇಕು ಅಂದರೆ ರಕ್ತದ ಬಲಿಯನ್ನು ಕೊಟ್ಟು ಮಧ್ಯರಾತ್ರಿಯಲ್ಲಿ ಪೂಜೆ ಮಾಡೋರು ಮಾಟ ಮಂತ್ರ ಮಾಡೋರು ಈ ಒಂದು ದುರ್ಗೆಯ ಈ ರೂಪವನ್ನು ಪೂಜೆ ಮಾಡ್ತಾರೆ ಈ ರೀತಿಯಾಗಿ ದುರ್ಗೆ ರಕ್ತ ಮಾಸುರನ್ನ ಎಲ್ಲ ಹೊಡೆದು ಆತನ ಒಂದು ಹನಿಯೂ ರಕ್ತವೂ ನೆಲಕ್ಕೆ ಬೀಳದಂತೆ ಈಕೆ ನೋಡ್ಕೋತಾಳೆ ಈ ರೀತಿಯಾಗಿ ದುರ್ಗೆ ದುರ್ಗಮಾಸರನ್ನ ಪೂರ್ಣ ಸಂಹಾರ ಮಾಡುವವರೆಗೂ ಈಕೆ ಆ ರಕ್ತವನ್ನು ಹೇರ್ಬಿಡ್ತಾಳೆ ಆಗ ದುರ್ಗಮಾಸುರನೇ ಅಶಕ್ತನಾಗಿ ದುರ್ಗೆ ಹೊಡೆತವನ್ನು ತಾಳಲಾರದೆ ಆತನ ಒಂದು ಅವತಾರ ಮುಗೀತದೆ ಆಗ ಎಲ್ಲ ದೇವಾನ್ದೇವತೆಗಳು ಈ ಒಂದು ಪ್ರಕ್ರಿಯೆಯನ್ನು ದುರ್ಗೆ ದುರ್ಗಮಾಸನಿಗೆ ಸಹ ಹೊಡೆಯೋದು ಈಕೆ ಆ ದುರ್ಗ ರಕ್ತವನ್ನೆಲ್ಲ ಹೀರೋದು ಇವೆಲ್ಲವನ್ನು ನೋಡಿಕೊಂಡು ಆಶ್ಚರ್ಯಕರವಾಗಿ ದೇವಾನ್ದೇವತೆಗಳು ನಿಂತು ಬಿಡ್ತಾರಂತೆ ಆಗ ಶಕ್ತಿಯುತವಾದಂಥ ದುರ್ಗಮಾಸನ ಸಂಹಾರ ಆಗ್ತದೆ ಜಗತ್ತಿಗೆ ಕಲ್ಯಾಣ ಆಗ್ತದೆ ಆಗ ಎಲ್ಲ ದೇವಾನ್ದೇವತೆಗಳು ಕಾಲರಾತ್ರಿಗೆ ತಮ್ಮ ನಮಸ್ಕಾರವನ್ನು ಸಲ್ಲಿಸ್ತಾರೆ ದುರ್ಗೆ ಈ ರೀತಿಯಾಗಿ ಜಗತ್ತಿಗೆ ಕಲ್ಯಾಣವನ್ನು ಮಾಡಿದರು ಈ ರೀತಿ ಒಂದು ಕರಾಳ ರೂಪದಿಂದ ಜಗತ್ ಕಲ್ಯಾಣ ಮಾಡಿದ್ದಕ್ಕೆ ಈ ನವರಾತ್ರಿಯ ಏಳನೇ ದಿವಸವನ್ನು ಕಾಲರಾತ್ರಿ ಸ್ವರೂಪಳಾದ ದುರ್ಗೆಯನ್ನು ಪೂಜೆ ಮಾಡ್ತಾರೆ ಇನ್ನೂ ನಾಳೆ ದಿವಸ ವಿಶೇಷವಾಗಿ ಈಕೆ ಪೂಜೆಯನ್ನು ನೀವು ಶ್ರದ್ಧಾಭಕ್ತಿಯಿಂದ ಮಾಡಿದರೆ ನಿಮ್ಮ ಮನೆಯಲ್ಲಿ ಏನಾದರೂ ದುಷ್ಟಶಕ್ತಿಗಳಿದ್ದರೆ ಅಥವಾ ನಕಾರಾತ್ಮಕ ಅಂಶಗಳಿದ್ದರೆ ಅಥವಾ ನಿಮಗೆ ಯಾರಾದರೂ ಮಾಟ ಮಂತ್ರ ಏನಾದರೂ ಮಾಡಿದರೆ ಎಲ್ಲವೂ ಅದರಿಂದ ಬಗೆಹರಿತದೆ ಅಂದರೆ ಈಕೆ ಒಂದೇ ಒಂದು ದಿವಸ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಆದರೆ ವರ್ಷದಲ್ಲಿ ಒಂದೇ ದಿವಸ ಪೂಜೆ ನಿಮ್ಮ ವರ್ಷ ಪೂರ್ತಿ ನಿಮ್ಮ ಕುಟುಂಬವನ್ನು ಕಾಪಾಡ್ತಾಳೆ ಕಾಲರಾತ್ರಿ ಪೂಜೆಯನ್ನು ಮಾಡೋದ್ರಿಂದ ಈಕೆ ಜನರಿಗೆ ತೃಪ್ತಿಯನ್ನು ಕೊಡ್ತಾಳೆ ಅದಕ್ಕಾಗಿ ಈಕೆಯನ್ನು ದೇವಾನ್ದೇವತೆಗಳು ಶುಭಂಕರಿ ಅಂತ ಹೇಳಿ ಕರೀತಾರೆ ಈಕೆ ನೀಲಿ ಬಣ್ಣ ಕೆಂಪು ಕಣ್ಣುಗಳನ್ನು ಹೊಂದಿರುವಂಥ ಈಕೆ ಕೆಂಪು ವಸ್ತ್ರಗಳನ್ನು ಧರಿಸಿ ಆಕೆ ಕಬ್ಬಿಣದ ಆಭರಣಗಳನ್ನು ಧರಿಸಿರ್ತಾಳೆ ಯಾಕಂದರೆ ಶನಿಗ್ರಹದ ಅಧಿಪತ್ಯದಲ್ಲಿರುವಂಥ ಈಕೆ ಕಬ್ಬಿಣದ ಆಭರಣಗಳನ್ನು ಧರಿಸ್ತಾಳೆ ಈಕೆ ಪೂಜೆಯನ್ನು ಮಾಡೋದ್ರಿಂದ ಸಾಡೆ ಸಾತಿ ಏನಾದರೂ ನಡೀತಾ ಇದ್ದರೂ ಕೂಡ ನಿಮಗೆ ಎಷ್ಟೋ ತೊಂದರೆಗಳು ನಿಮ್ಮ ಆಕೆ ಪೂಜೆ ಮಾಡೋದ್ರಿಂದ ತಪ್ತದ ಅಂಥೇಳಿ
ಈಕೆಗೆ ಕೆಂಪು ಹೂಗಳು ಮಲ್ಲಿಗೆ ಮಾಲೆ ಆಗಿರ್ಬೋದು ಅಥವಾ ದಾಸವಾಳ ಹೂಗಳು ಕೆಂಪು ದಾಸವಾಳ ಇರ್ತದಲ್ಲ ಆ ಕೆಂಪು ದಾಸವಾಳವನ್ನು ಕೂಡ ಇರಿಸ್ಬೋದು ಈಕೆಗೆ ಪುಳಿಯೋಗರೆ ನೈವೇದ್ಯ ಇರ್ತದೆ ಮೊಸರು ಅನ್ನ ನೈವೇದ್ಯ ಇರ್ತದೆ ವಿಶೇಷವಾಗಿ ಮೊಸರು ಅನ್ನವನ್ನು ಮಾಡಿ ಈಕೆಗೆ ನೈವೇದ್ಯವನ್ನು ಮಾಡಿದರೆ ಬಹಳನೇ ಶ್ರೇಷ್ಠ ಅಂಥೇಳಿ ಜೊತೆಗೆ ಬೆಲ್ಲ ಅಕ್ಕಿ ತೆಂಗಿನಕಾಯಿ ಹಾಕಿ ಮಾಡಿದಂಥ ಪಾಯಸ ಮಾಡಿದರು ಅದು ಕೂಡ ಶ್ರೇಷ್ಠ ಇನ್ನು ಅನ್ನ ಕುಂಬಳಕಾಯಿ ಹುಳಿ ಅಂತ ಮಾಡ್ತೀವಿ ಕುಂಬಳಕಾಯಿ ಸಾರು ಅಂತ ಹೆಣ್ಣು ಮಾಡ್ತೀರಲ್ಲ ಅದನ್ನು ಕೂಡ ನೀವು ಮಾಡಬಹುದು ಈಕೆ ಹೊಗೆ ಬಣ್ಣವನ್ನು ಇಷ್ಟಪಡ್ತಾಳೆ ಅಂತ ಹೇಳ್ತೀವಿ ಅಂದರೆ ಬೂದಿ ಬಣ್ಣ ಅಂಥೇಳಿ ಹೇಳ್ತೀವಿ ಆದರೆ ನಾನು ಹೇಳೋದಿಲ್ಲ ನಿಮಗೆ ಬೂದಿ ಬಣ್ಣ ಸೀರೆ ಉಟ್ಕೊಳ್ಳ್ರಿ ಅಂಥೇಳಿ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ದೇವತಾ ಪೂಜೆಗಳನ್ನು ಮಾಡಬೇಕಾದ್ರೆ ಆದಷ್ಟು ನಾಳೆ ದಿವಸ ನೀವು ಕೇಸರಿ ಬಣ್ಣ ಉಟ್ಕೊಂಡ್ರೆ ಬಹಳ ಶ್ರೇಷ್ಠ ಯಾಕಂದರೆ ದೇವತಾ ಕಾರ್ಯಗಳಿಗೆ ಬೂದಿ ಬಣ್ಣ ಶ್ರೇಷ್ಠ ಅಲ್ಲ ಅಂಥೇಳಿ ಇನ್ನು ನಿಮಗೆ ಬಿಟ್ಟಿದ್ದು ಕಾಲರಾತ್ರಿಗೆ ಒಂದು ವಿಶೇಷ ಮಂಡಲ ರಂಗೋಲಿಯನ್ನು ಹೇಳ್ತೀನಿ ಅದು ಕೂಡ ಬಹಳನೇ ವಿಶೇಷದ ಅದರ ಜೊತೆಗೆ ನಿನ್ನೆ ಹಾಕಿದ್ದು ಸರಸ್ವತಿ ರಂಗೋಲಿಯನ್ನು ತೆಗಿಬೇಡ್ರಿ ಯಾಕಂದರೆ ಅದರ ಜೊತೆಯೇ ನೀವು ಪಕ್ಕದಲ್ಲಿ ಕಾಲರಾತ್ರಿ ರಂಗೋಲಿಯನ್ನು ಹಾಕಿ ಪೂಜೆ ಮಾಡಿರಿ ಯಾಕಂದರೆ ಸರಸ್ವತಿ ಪೂಜೆ ಇರ್ತದೆ ಆ ಸರಸ್ವತಿ ಪೂಜೆ ಏನು ನೀವು ಇವತ್ತು ಆಹ್ವಾನ ಮಾಡ್ಕೊಂಡಿರಲ್ಲ ಆ ಸರಸ್ವತಿಗೆ ನಿನ್ನಿನ ದಿವಸ ಆಹ್ವಾನ ಇರ್ತದೆ ಇವತ್ತು ಪೂಜೆ ಇರ್ತದೆ ಅದಕ್ಕಾಗಿ ನೀವು ಆ ಸರಸ್ವತಿ ರಂಗೋಲಿ ತೆಗಿಬೇಡ್ರಿ ಪಕ್ಕದಲ್ಲಿ ಪುಸ್ತಕ ನೀಟಿರ್ತಿಲ್ಲ ಅದನ್ನು ತೆಗಿಲಿಕ್ಕೆ ಹೋಗಬೇಡ್ರಿ ಇವತ್ತು ನಾಳೆ ಜೊತೆಗೆ ಆ ಸರಸ್ವತಿ ಪೂಜೆ ಇರ್ತದೆ ಹೇಳ್ತೇನೆ ನೋಡ್ರಿ ಸರಸ್ವತಿಗೆ ಕೈ ಮುಗಿದು ಏತತ್ ಸತ್ ಶಾಸ್ತ್ರ ಪುಸ್ತಕ ಲಿಪಿ ರೇಖಾಂತ ತೇಜೋಮಯ ರೇಖಾಂತ ಪ್ರಾಣಶ್ರೀ ರೇಖಾಯಾಮ್ ಸ್ಥಿತಂ ಧರ್ಮನಾರಾಯಣ ಮಹೀದಾಸ ಕಪಿಲ ದತ್ತಾತ್ರೇಯ ಹಯಗ್ರೀವ ನಾರಸಿಂಹ ರಾಮ ಕೃಷ್ಣ ಪರಶುರಾಮ ವ್ಯಾಸ ಹರಿಹಿ ಪ್ರಾಜ್ಞ ಪುರುಷಾತ್ಮಕ ಸರ್ವವೇದಾಭಿಮಾನಿ ಸರ್ವವಿದ್ಯಾ ದೃಷ್ಟ್ಯ ಶ್ರೀ ಬ್ರಹ್ಮಾಣಿ ಸ್ತ್ರೀರೂಪಂ ವ್ಯಾಸ ಸಮ್ಮುಖಿ ಪೂಜಾಂ ಕರೋಮಿ ಅಂಥೇಳಿ ಅಂದರೆ ಆ ಒಂದು ಪುಸ್ತಕದಲ್ಲಿ ಸಕಲ ಶಾಸ್ತ್ರಗಳಿರ್ತದೆ ಒಂದು ಸರಸ್ವತಿ ಅಂದರೆ ಸಕಲ ಶಾಸ್ತ್ರ ವೇದಾಭಿಮಾನಿ ಅಂತ ಹೇಳ್ತೀವಿ ಆಕೆಯಲ್ಲಿ ಧರ್ಮನಾರಾಯಣ ಮಹಿದಾಸ ಕಪಿಲ ದತ್ತಾತ್ರೇಯ ಹೇಗ್ರೀವ ನಾರಸಿಂಹ ರಾಮ ಕೃಷ್ಣ ಪರಶುರಾಮ ಈ ರೀತಿಯಾಗಿ ರುದ್ರದೇವರು ಎಲ್ಲ ದೇವತೆಗಳ ಒಂದು ಸಮ್ಮಿಲನ ಇರ್ತದೆ ಅಂಥೇಳಿ ಅದಕ್ಕಾಗಿ ಸರ್ವವಿದ್ಯಾ ದೃಷ್ಟ್ಯ ಶ್ರೀ ಬ್ರಹ್ಮಾಣಿ ಅಂಥೇಳಿ ಆಕೆಯನ್ನು ನಮಸ್ಕಾರ ಮಾಡಿ ಆಕೆಗೆ ಬಿಳಿ ಗೆಜ್ಜೆ ವಸ್ತ್ರವನ್ನು ಇರಿಸ್ಬೇಕು ನಂತರ ಅರಿಶಿನ ಕುಂಕುಮ ಹೂಗಳನ್ನು ಬಿಳಿ ಹೂಗಳನ್ನು ಆ ಪುಸ್ತಕಕ್ಕೆ ಏರಿಸಬೇಕು ನಂತರ ನೀವು ಏನು ದುರ್ಗಾಗೆ ಧೂಪ ದೀಪ ಮಾಡ್ತೀರೋ ಅದೇ ಧೂಪ ದೀಪನೂ ಒಟ್ಟಿಗೆ ಪೂಜೆ ಮಾಡಿಬಿಡ್ರಿ ನೀವು ಬೇರೆ ಬೇರೆ ಅಂತಿರುವುದಿಲ್ಲ ಎಲ್ಲಿ ಪೂಜೆ ಮಾಡ್ತೀರೋ ಪಕ್ಕದಲ್ಲೇ ರಂಗೋಲಿ ಹಾಕಿ ಪೂಜೆಯನ್ನು ಮಾಡಿರಿ ಇವತ್ತಿನ್ನೊಂದು ರಂಗೋಲಿ ಹೇಳ್ಕೊಡ್ತೀನಿ ಅದು ಕೂಡ ವಿಶೇಷದ ಈ ಶಕ್ತಿಶಾಲಿ ಮಂಡಲವನ್ನು ಹಾಕಿ ಪೂಜೆಯನ್ನು ಮಾಡಿರಿ ನಿಮ್ಮ ಮನೆಯಲ್ಲಿರುವಂಥ ಎಂಥ ದುಷ್ಟಶಕ್ತಿ ಆಗಿರ್ಬೋದು ಏನೇ ಒಂದು ನಕಾರಾತ್ಮಕ ಅಂಶ ಆಗಿರ್ಬೋದು ಯಾರೇ ಮಠ ಮಾಡಿಸಿದ್ರಾಗಿರ್ಬೋದು ಏನೇ ಇದ್ದರೂ ಕೂಡ ಎಲ್ಲವೂ ಶಾಂತ ಆಗ್ತದೆ ನೀವು ಮಾಡಿದ ಮೇಲೆ ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಈಗ ನಾನು ಆ ರಂಗೋಲಿಯನ್ನು ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ಬರ್ರಿ ಇದಕ್ಕೆ ಖಾಲಿ ಮಂಡಲ ಅಂತಲೇ ಹೇಳ್ತೇವೆ ಇದರಲ್ಲಿ ಕೆಲವೊಂದು ಅಕ್ಷರಗಳು ಬರ್ತಾವೆ ಅದಕ್ಕಾಗಿ ನಾನು ಒಂದು ಹಾಳಿ ಮೇಲೆ ಬರ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಕ್ಷತ್ರ ಮಂಡಲವನ್ನು ಹಾಕ್ಕೊಳ್ಬೇಕು ಮೇಲೆ ಶ್ರೀಕಾರವನ್ನು ಹಾಕ್ಕೊಳ್ಬೇಕು ನಕ್ಷತ್ರ ಮಂಡಲವನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾವು ಮೂರು ಮಂಡಲಗಳನ್ನು ಸೇರಿಸಬೇಕು ಈ ರೀತಿಯಾಗಿ ಪ್ರಥಮ ಮಂಡಲ ಹಾಕ್ಕೊಳ್ಬೇಕು ಇದರ ಜೊತೆಗೆ ನಾವು ಇನ್ನೂ ಎರಡು ಮಂಡಲಗಳನ್ನು ಹಾಕ್ಕೊಳ್ಬೇಕು ಆಗ ಈ ರೀತಿ ಕಾಣಿಸ್ತದೆ ಮಧ್ಯದಲ್ಲಿ ಒಂದು ಬಿಂದು ಮೊದಲು ಬಿಂದು ಮಾಡಬಾರ್ದು ಎರಡು ತ್ರಿಕೋನಗಳನ್ನು ಮಾಡಿ ಮಧ್ಯದಲ್ಲಿ ಒಂದು ಬಿಂದುವನ್ನು ಹಾಕಬೇಕು ನಂತರ ಈ ಅಕ್ಷರನ್ನು ಬರೆಯೋದಾದ್ರೆ ಕರೆಕ್ಟಾಗಿ ತೋರಿಸ್ಲಿಕ್ಕೆ ಆಗ್ತದೆ ರಂಗೋಲಿಯೊಳಗೆ ಬರೋಂಗಿಲ್ಲ ಅಂಥೇಳಿ ಈಗ ಮಧ್ಯದಲ್ಲಿ ಬಿಂದುವಿನ ರೂಪದಲ್ಲಿ ದೇವಿ ದುರ್ಗೆ ಇರ್ತಾಳೆ ಇಲ್ಲಿ ಕ ಅಕ್ಷರ ನೋಡ್ರಿ ಇದು ಕ ಅಕ್ಷರ ಮುಂದೆ ಳ ಅಕ್ಷರ ಬರೀಬೇಕು ಇಲ್ಲಿ ರಾ ಬರೆದು ಇಲ್ಲಿ ರಾತ್ರೈ ಅಂಥೇಳಿ ತಕ ಐವತ್ತು ಮುಂದೆ ನ ಬರಬೇಕು ಅದರ ಮುಂದಿನ ಅಕ್ಷರ ಮಹಾ ಕಾಳ ರಾತ್ರೈ ನಮಃ ಅಂತಿರ್ತದೆ ಅದಾದಮೇಲೆ ಅಲ್ಲಿ ಮೇಲೆ ಓಂ ಅನ್ನೋ ಅಕ್ಷರವನ್ನು ಬರಿಬೇಕು ಈ ರೀತಿ ಬರೆದು ಇದು ಒಂದು ಮಂಡಲ ಅಂಥೇಳಿ ನಂತರ ಇದಕ್ಕೆ ನಾಲ್ಕು ಕಡೆಯಲ್ಲಿ ನಾವು ಬಂಧನವನ್ನು ಮಾಡಬೇಕಾಗ್ತದೆ ಈ ರೀತಿಯಾಗಿ
ನೀಟಾಗಿ ಮಾಡ್ರಿ. ನಂಗೆ ರಂಗೋಲಿಯೊಳಗೆ ನೀಟ್ ಬಂದಷ್ಟು ಇದರಲ್ಲಿ ಬರಲ್ಲ, ಬಟ್ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕಿದ ಮೇಲೆ ಇವೆರಡು ಸೇರಿಸಿ ಅಲ್ಲಿ ಕೂಡ ಒಂದು ಬಂಧನ ಆಗಬೇಕು. ಈ ರೀತಿಯಾಗಿ ರೀತಿ ಪೂರ್ಣ ಮಾಡಿ ಇಲ್ಲಿ ದೇವತಾ ಸ್ಥಾಪನೆ ಆಗ್ತದೆ. ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ದೇವತೆಗಳನ್ನ ಆಹ್ವಾನ ಮಾಡ್ಕೊಳ್ತಿರ್ತದೆ. ಇಲ್ಲಿ ಕಾಲಿಕಾ ಸ್ಮರಣೆ ಅಂದರೆ ಕಾಲರಾತ್ರಿ ಸ್ಮರಣೆಯನ್ನು ಮಾಡಿ ಕಾ ಅಕ್ಷರ ಹಾಕ್ಕೊಳ್ಬೇಕು. ಇಲ್ಲಿ ದುಮ್ ದುರ್ಗೆ ನಮಃ ಅಂಥೇಳಿ ದುರ್ಗೆಯನ್ನು ಆಹ್ವಾನ ಮಾಡ್ಕೊಳ್ಬೇಕು. ಮತ್ತು ಮುಂದೆ ಇಲ್ಲಿ ಇಲ್ಲಿ ಶಿವದ್ಯೂತಿ ಅಂತ ಹೇಳ್ತೇವೆ, ಶಿವನಿಗೆ ದೂತಳಾಗಿ ಹೋದಂಥ ದೇವಿಯನ್ನು ಶಿವದೂತಿ ಅಂತ ಹೇಳಿ ಕರೀತಾರೆ. ಅದಕ್ಕಾಗಿ ಇಲ್ಲಿ ಸಾಕ್ಷಾತ್ ಪಾರ್ವತಿ ಸ್ವರೂಪ ಅಂಥೇಳಿ ಮುಂದೆ ಕೊನೆಯ ರೂಪ ಚಂಡಮುಂಡ ಸಂಹಾರವನ್ನು ಮಾಡಿದಂಥ ಚಾಮುಂಡ ರೂಪದಲ್ಲಿ ಆಕೆಯನ್ನು ಸ್ಮರಣೆಯನ್ನು ಮಾಡಿ ಅಲ್ಲಿ ಸ್ಥಾಪನೆಯನ್ನು ಮಾಡಬೇಕು. ಈ ರೀತಿಯಾಗಿ ಅಕ್ಷರಗಳನ್ನು ಹಾಕಿದಾಗ ಈ ಎಲ್ಲ ಶಕ್ತಿ ದೇವತೆಗಳು ಅಲ್ಲಿ ಸಮ್ಮಿಲನ ಆಗ್ತದೆ. ಯಾವಾಗ ಆಗ್ತದೆ, ಶಕ್ತಿ ದೇವತೆಗಳು ನಮ್ಮ ಮನೆಯಲ್ಲಿ ಎಂತಹ ಒಂದು ತೊಂದರೆಗಳಿದ್ದರೂ ಕೂಡ ಎಲ್ಲವೂ ಈ ಎಲ್ಲ ದೇವತೆಗಳ ಸಮ್ಮಿಲನದಿಂದ, ನಮ್ಮ ಮನೆಯಲ್ಲಿ ಎಂತಹ ದುಷ್ಟ ಶಕ್ತಿಗಳಿದ್ದರೂ ನಕಾರಾತ್ಮಕ ಅಂಶ ಇದ್ದರೂ ಕೂಡ ಎಲ್ಲವೂ ಹೋಗ್ತದೆ ಅಂಥೇಳಿ ಈ ರೀತಿಯಾಗಿ ಹಾಕಿ ನಾಲ್ಕು ತ್ರಿಶೂಲಗಳನ್ನು ಸ್ಥಾಪನೆಯನ್ನು ಮಾಡಬೇಕು. ಶಂಖಚಕ್ರವನ್ನು ಹಾಕಬೇಕು. ಲಕ್ಷ್ಮೀ ಸ್ವರೂಪಳಾಗಿ ಅಲ್ಲಿ ಆಕೆ ಪ್ರಸನ್ನತೆಯ ರೂಪ ಬರ್ತದೆ. ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಅದನ್ನು ಕೂಡ ನೀವು 7 ಸಾರಿ ಹೇಳಬೇಕು. ಸಪ್ತಮಿ ದಿನದಲ್ಲಿ ಈ ಸಪ್ತಮಾತೃಕೆ ಇರುವಂಥ ಏನು ಹೇಳ್ತೇವಲ್ಲ, ಅಷ್ಟು ದೇವತೆಗಳ ಸಮ್ಮಿಲನದಲ್ಲಿ ಒಂದು ಶ್ಲೋಕದ ಈ ಮಂಡಲವನ್ನು ಹಾಕಿದ ಮೇಲೆ ಕೈ ಮುಗಿದು ದುರ್ಗೆಯನ್ನು ಸ್ಮರಣೆ ಮಾಡ್ಕೊಳ್ಬೇಕು. ಅದಾದಮೇಲೆ ನಿಮಗೆ ನಾನು ಕಾಳರಾತ್ರಿ ಸ್ತೋತ್ರವನ್ನು ಹೇಳ್ತೇನೆ. ಕೈ ಮುಗಿದು ದುರ್ಗೆಯನ್ನು ಬೇಡ್ಕೊಳ್ಬೇಕು. ಸರ್ವಬಾಧ ಪ್ರಶಮನಂ, ನನಗೆ ಏನೇ ಬಾಧೆಗಳಿದ್ದರೂ ಎಲ್ಲವೂ ನಾಶ ಆಗಲಿ. ಸರ್ವಬಾಧ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾಕಾರಂ ಮಸ್ಮದ್ವೈರಿ ವಿನಾಶನಂ. ನನ್ನ ವಿರುದ್ಧವಾಗಿ ಯಾರಾದರೂ ಕೆಟ್ಟದ್ದನ್ನು ಮಾಡ್ತಾ ಇದ್ದರೆ ಅವರನ್ನು ವಿನಾಶ ಮಾಡು ಅಂತ ಬೇಡಿಕೊಂಡು ನಂತರ ಕಾಳರಾತ್ರಿ ಸ್ತೋತ್ರವನ್ನು 7 ಸಾರಿ ಪಾರಾಯಣ ಮಾಡಬೇಕು. ನೀವು ಪಾರಾಯಣ ಅಂದರೆ ಕೇಳಿದ್ರೂ ಸಾಕು, ಅಕಸ್ಮಾತ್ ನಿಮ್ಗೆ ಹೇಳಲಿಕ್ಕೆ ಬರಿಲ್ಲ ಅಂದರೆ ಕೇಳಿಬಿಡಬೇಕು. ಏಕವೇಣಿ ಜಪಾ ಕರ್ಣ ಪೂರ ನಗ್ನ ಖರಸ್ಥಿತ ಲಂಭೋಷ್ಠಿ ಕರ್ಣಿಕಾ ಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮ ಪಾದೊಲ್ಲ ಸಲ್ಲೋಹ ಲತಾ ಕಂಟಕ ಭೂಷಣ ವರ್ಧನ ಮೂರ್ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ. ಏಕವೇಣಿ ಜಪಾಕರ್ಣ ಪೂರಾ ನಗ್ನಾಕರ ಸ್ಥಿತ ಲಂಬೋಷ್ಠಿ ಕರ್ಣಿಕಾ ಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮ ಪಾದೋಲ್ಲ ಸಲ್ಲೋಹ ಲತಾ ಕಂಟಕ ಭೂಷಣ ವರ್ಧನ ಮೂರ್ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ. ಇದನ್ನ 7 ಸಲ ಹೇಳಬೇಕು ಅಥವಾ ಕೇಳಬೇಕು. ಈ ರೀತಿಯಾಗಿ ಪೂರ್ಣ ವಿವರವಾಗಿ ಹೇಳ್ಕೊಟ್ಟೇನಿ ಸ್ನೇಹಿತರೆ. ಜೊತೆಗೆ ಸರಸ್ವತಿ ಸ್ತೋತ್ರ ಕೂಡ ನಿನ್ನೆ ಹೇಳ್ಕೊಟ್ಟೇನಿ, ಅದನ್ನೇ 3 ದಿವಸ 7 ಸಾಲಿ ಹೇಳಬೇಕು ಅಂಥೇಳಿ. ಈ ರೀತಿಯಾಗಿ ಹಬ್ಬಗಳನ್ನು ನಾವು ಸರಿಯಾಗಿ ಆಚರಣೆ ಮಾಡಿದ್ದೇ ಆದರೆ ಪೂರ್ಣ ಶಾಸ್ತ್ರದಲ್ಲಿ ಹೇಳಿದಂತೆ ಫಲ ಸಿಗ್ತದೆ. ಇನ್ನು ಅಡುಗೆ ನೈವೇದ್ಯ ಹೂಗಳನ್ನು ಏರಿಸೋದು ಹೇಳಿದೆ, ಜೊತೆಗೆ ಯಾವ ಬಣ್ಣ ಸೀರೆ ಉಟ್ಟರೆ ಒಳ್ಳೆಯದು ಅಂತ ಹೇಳಿನಿ, ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ. ಶ್ಲೋಕ ಮಂಡಲ ರಂಗೋಲಿ ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ನಮಸ್ಕಾರ.